ಹಾಸ್ಯ ಟಿವಿ ವೀಕ್ಷಕರೇ, ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಕಳೆದ ಅನೇಕ ತಿಂಗಳಿಂದ, ಅನೇಕ ಸಂಚಿಕೆಯಿಂದ ನಾವು ಜ್ಞಾನವಂತ ಮಹಿಳೆಯಲ್ಲಿ ಹೊಸ ಹೊಸ ಒಂದು ವಿಷಯಗಳನ್ನು ತಿಳಿದುಕೊಳ್ಳುವಂತೆ ಕರ್ತ ನಮಗೆ ಕೃಪೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಮಾತ್ರವಲ್ಲ, ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾವು ದೇವರ ಸನ್ನಿಧಾನದಲ್ಲಿ ಕೇಳಿಕೊಳ್ಳುವುದಾದರೆ, ದೇವರ ಸನ್ನಿಧಾನದಲ್ಲಿ ನಾವು ಬೇಡುವುದಾದರೆ ದೇವರು ನಮಗೆ ವಿಶೇಷ ಜ್ಞಾನವನ್ನು ಕೊಡ್ತಾನೆ. ನನ್ನನ್ನು ಕೇಳಿಕೋ, ಯೆರೆಮೀಯ 33:3 ನಾವು ನೋಡ್ತೇವೆ. ನನ್ನನ್ನು ಕೇಳಿಕೋ, ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುತ್ತೇನೆ. ಕೇಳಿಕೊಂಡ್ರೆ ಮಾತ್ರ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ದೇವರ ಸನ್ನಿಧಾನದಲ್ಲಿ ಕುಟುಂಬದ ವಿಷಯದಲ್ಲಿ ಆಗಿರ್ಬೋದು, ಮನೆಯ ವಿಷಯದಲ್ಲಿ ಆಗಿರ್ಬೋದು, ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು, ಭವಿಷ್ಯದ ವಿಷಯದಲ್ಲಿ ಆಗಿರ್ಬೋದು, ಆತ್ಮಿಕ ಜೀವಿತದ ವಿಷಯದಲ್ಲಿ ಆಗಿರ್ಬೋದು, ಬೌದ್ಧಿಕ ವಿಷಯದಲ್ಲಿ ಆಗಿರ್ಬೋದು, ಯಾವ ವಿಷಯದಲ್ಲಿ ಆಗಿರ್ಬೋದು, ವ್ಯಾಪಾರದ ವಿಷಯದಲ್ಲಿ ಆಗಿರ್ಬೋದು, ದೇವರ ಹತ್ರ ಕೇಳಬೇಕು. ದೇವರೇ, ನಿನ್ನ ಮಾರ್ಗದರ್ಶನ ನನಗೆ ಕೊಡು, ನೀ ನನಗೆ ಬೋಧಿಸು, ನಿನಗೆ ಇಷ್ಟ ಇರುವಂಥ ರೀತಿಯಲ್ಲಿ ನನಗೆ ನಡೆಸು ಅಂತೇಳಿ ನಾವು ಕೇಳುವುದಾದರೆ ದೇವರು ನಮ್ಮನ್ನು ಖಂಡಿತವಾಗಿಯೂ ನಡೆಸುವನಾಗಿರ್ತಾನೆ. ಅದೇ ಪ್ರಕಾರವಾಗಿ ಇವತ್ತು ನಾವು ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳು ನಾವು ಕಲಿತು ಬರ್ತಾ ಇದ್ದೀವಿ. ಅನೇಕರಿಗೆ ಈ ಒಂದು ಕಾರ್ಯಕ್ರಮ ಪ್ರಯೋಜನವಾಗಿದೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಧ್ಯದಲ್ಲಿ ಬೀನಾ ಅಬ್ರಾಮ್ ಅವರು ಉಡುಪಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರನ್ನು ನಾನು ಯೇಸುವಿನ ನಾಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಮಾಡ್ತೇನೆ. ಸಿಸ್ಟರ್, ನಿಜವಾಗಿಯೂ ನೀವು ನಮ್ಮ ಮಧ್ಯದಲ್ಲಿ ಇರುವಂಥದ್ದು ನಮ್ಮ ಹಾಸ್ಯ ಟಿವಿ ಮಾತ್ರವಲ್ಲ, ನಮ್ಮ ವೀಕ್ಷಕರಿಗೂ ಸಹ ಆಶೀರ್ವಾದವಾಗಿದೆ. ದೇವರು ನಿಮ್ಮನ್ನು ಇನ್ನೂ ಹೇರಳವಾಗಿ ಆಶಿಸಲಿ. ದೈವಿಕವಾದಂಥ ಜ್ಞಾನದಿಂದ ದೇವರು ನಿಮ್ಮನ್ನು ತುಂಬಿಸಲಿ, ಆತ್ಮಿಕವಾದಂಥ ಅಭಿಷೇಕದಿಂದ ನಡೆಸಲಿ, ಸೇವೆಯಲ್ಲಿ ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಉಪಯೋಗಿಸಲಿ ಎಂಬುವಂಥದ್ದೇ ನಮ್ಮ ಆಸೆಯಾಗಿದೆ, ನಮ್ಮ ಪ್ರಾರ್ಥನೆಯ ಸಹ ಆಗಿದೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಜ್ಞಾನೋಕ್ತಿ 14:1, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವ, ಜ್ಞಾನಹೀನಳು ಸ್ವಂತ ಕೈಯಿಂದ ಅವಳು ಮುರಿದಿದ್ದಳು. ಅಂದರೆ ಈ ಒಂದು ದಿನಗಳಲ್ಲಿ, ಈ ಒಂದು ಆಧುನಿಕ ಲೋಕದಲ್ಲಿ, ಈಗ ನಾವು ಪ್ರೆಸೆಂಟಲ್ಲಿ ಹಾದು ಹೋಗುತ್ತಿರುವಂಥ ಈ ಒಂದು ಸನ್ನಿವೇಶದಲ್ಲಿ ನಮಗೆ ಜ್ಞಾನ ಬೇಕು. ಲೌಕಿಕವಾದಂಥ ಜ್ಞಾನ ಅಲ್ಲ, ದೇವರ ಜ್ಞಾನ. ನಾವು ನೋಡ್ತೇವೆ, ದೇವರ ಜ್ಞಾನ ಇಲ್ಲದಿರುವಲ್ಲಿ ಜನರು ಹಂಕೆ ಮೀರಿ ನಡೆಯುವರು. ನಾವು ದೇವರ ಜ್ಞಾನ ಇಲ್ಲದೆ ಇರೋದ್ರಿಂದ ಜನರು ಸರಿಯಾಗಿ ಹೋಗ್ತಾ ಇದ್ದಾರೆ. ದೇವರ ಜ್ಞಾನ ಇಲ್ಲದೇ ಇರುವಂಥ ನಿಮಿತ್ತವಾಗಿ ನಷ್ಟವಾಗಿ ಹೋಗ್ತಾ ಇದ್ದಾರೆ ಅಂತೇಳಿ ಸತ್ಯವೇದದಲ್ಲಿ ಅನೇಕ ಆಧಾರಿತವಾಗಿಯೇ ಅನೇಕ ವಿಷಯ ದೃಷ್ಟಾಂತಗಳನ್ನು ದೇವರು ಇಲ್ಲಿ ಇಟ್ಟಿದ್ದಾರೆ. ಹಾಗಿದ್ಮೇಲೆ ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮ ಖಾಲಿ ಮಹಿಳೆಯರಿಗೆ ಅಂತೇಳಿ ಮಾತ್ರ ಅಲ್ಲ, ವೀಕ್ಷಿಸುವಂಥ ಪ್ರತಿಯೊಬ್ಬರಿಗೂ ಸಹ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ದೇವರು ಮಾತನಾಡುವವನಾಗಿದ್ದಾನೆ. ಇಲ್ಲಿ ಟೈಟಲ್ ಮಾತ್ರ ಜ್ಞಾನವಂತ ಮಹಿಳೆ ಅಂತೇಳಿ ಉಂಟು, ಜ್ಞಾನವಂತ ಪುರುಷ, ಜ್ಞಾನವಂತ ಸ್ತ್ರೀ, ಜ್ಞಾನವಂತ ಯೌವನಸ್ಥ. ಹೀಗೆ ನಾವು ಅದನ್ನು ವೀಕ್ಷಿಸಬೇಕಾದ್ರೆ ನನಗೆ ನಂದು ಅಂತೇಳಿ ನಾನು ತಗೊಂಡ್ರೆ ಅದು ನನಗೆ ಆಗ್ತದೆ. ಅನೇಕ ಸಂಚಿಕೆಯಿಂದ ನೀವು ಅನೇಕ ವಿಷಯಗಳನ್ನ ನಮ್ಮ ಜೊತೆಯಲ್ಲಿ ನೀವು ಹಂಚಿಕೊಂಡಿದ್ದೀರಾ. ಅನೇಕ ಪ್ರಶ್ನೆಗಳನ್ನು ಇವರ ವೀಕ್ಷಕರ ಪರವಾಗಿ ನಾನು ನಿಮ್ಮ ಬಳಿಯಲ್ಲಿ ಕೇಳಿದ್ದೇನೆ. ಅನೇಕರಿಗೆ ಪ್ರಯೋಜನ ಆಗುವಂಥದ್ದನ್ನು ಕೇಳಿದ ನಿಮಿತ್ತವಾಗಿ ನೀವು ಒಳ್ಳೆ ಸುಂದರವಾದಂಥ ಉತ್ತರ ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ವಂದನೆಗಳು. ದೇವರು ನಿಮ್ಮನ್ನು ಆಶಿಸಲಿ. ಇವತ್ತು ಸಹ ನಾವು ಇವತ್ತೊಂದು ನಿಮ್ಮ ಬಳಿಗೆ ಬಂದಿದ್ದೇವೆ, ಅನೇಕ ಪ್ರಶ್ನೆಗಳೊಂದಿಗೆ ನಾವು ನಿಮ್ಮ ಬಳಿಗೆ ಬಂದಿದ್ದೇವೆ. ಆ ಒಂದು ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರ ಕೊಟ್ಟು ನಮಗೆ ಪ್ರೋತ್ಸಾಹ ಪಡಿಸ್ತೀರಾ ಅಂತ ನಾವು ನಂಬಿದ್ದೇವೆ. ಇದ್ಮೇಲೆ ಗುಣವಂತಿಯಾದಂಥ ಈಗ ನಾವು ಜ್ಞಾನೋಕ್ತಿ 1 31 ಓದುವುದಾದರೆ ಸಿಸ್ಟರ ಕುರಿತು, ದುಷ್ಟರ ಕುರಿತು, ಜ್ಞಾನವಂತರ ಕುರಿತು, ಜ್ಞಾನಹೀನರ ಕುರಿತು, ಮಾತ್ರವಲ್ಲ ಸ್ತ್ರೀಯರ ಕುರಿತು, ಪುರುಷರ ಕುರಿತು, ಯೌವನಸ್ಥರ ಕುರಿತು, ಎಲ್ಲವೂ ಅಡಕವಾಗಿರುವಂಥ ಒಂದು ಪುಸ್ತಕವಾಗಿದೆ ಈ ಒಂದು ಜ್ಞಾನೋಕ್ತಿ. ಈ ಜ್ಞಾನೋಕ್ತಿಯಲ್ಲಿ ಈ 31 ಪುರುಷ ಮತ್ತು ಸ್ತ್ರೀ ಇಬ್ಬರಿಗೂ ಅನ್ವಯಿಸುವಂಥದ್ದಾಗಿರ್ತದೆ. ಈ ಒಂದು ಜ್ಞಾನೋಕ್ತಿ 31:10 ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಅವಳು ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಅಂದರೆ ಪತಿಯ ಹೃದಯವು ಆಕೆಯಲ್ಲಿ ಭರವಸೆ ಬಿಡುವುದು, ಅವನು ಕೊಳ್ಳೆ ಕೊಳ್ಳೆಯಾಗಿ ಸಂಪಾದಿಸುವನು, ಆಕೆಯು ಜೀವಮಾನದಲ್ಲ ಅವನಿಗೆ ಹೈತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು. ಅಂದರೆ ಈ ಒಂದು
ನ ವಾಕ್ಯ ನಾನು ಯಾಕೆ ತಗೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಗುಣವತಿಯಾದಂಥ ಸತಿ ಎಲ್ಲಿ ಸಿಕ್ಕುವಳು ಈ ಒಂದು ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರ? ಅಂದರೆ ಗುಣವತಿಯಾದ ಪತಿಯೂ ಆಗ್ತದೆ, ಪತ್ನಿಯೂ ಆಗ್ತದೆ, ಎಲ್ಲಿ ಸಿಗ್ತಾರೆ? ಅಂದರೆ ಎಲ್ಲಿ ನಾವು ಹುಡುಕ್ಬೇಕು, ಯಾರನ್ನು ಹುಡುಕ್ಬೇಕು, ಯಾರನ್ನು ಕೇಳಬೇಕು ಎಂಬಂಥ ಪ್ರಶ್ನೆ ಇದೆ ಇವತ್ತು. ಇದಕ್ಕೆ ಉತ್ತರ ನೀವು ಏನಂತ ಹೇಳ್ತೀರಿ ಸಿಸ್ಟರ್? ಖಂಡಿತವಾಗಲೂ ಸಿಸ್ಟರ್, ಅದೊಂದು ಪ್ರಶ್ನೆ. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು ಎಂಬುದಾಗಿ. ಒಂದು ಗುಣವಂತೆಯಾದ ಹೆಂಡತಿಯನ್ನು ಸಂಪಾದಿಸುವುದು ಅಥವಾ ಅದು ಅವರಿಗೆ ಸಿಗುವುದು ಅವಳಕ್ಕಿಂತಲೂ ಬಹಳ ಅಮೂಲ್ಯ ಅಂತ. ಅಂದರೆ ಬಂಗಾರ ಮತ್ತು ಅವಳ ಇದೆಲ್ಲ ಏನು ಬೆಲೆ ಬಾಳುವಂಥ ಒಂದು ವಸ್ತುಗಳು ಲೋಕದಲ್ಲಿ. ಹಾಗಿರುವಾಗ ಅದಕ್ಕಿಂತಲೂ ಶ್ರೇಷ್ಠವಾದ ಒಂದು ಗುಣವತ್ತೆಯಾದ ಹೆಂಡತಿ ಒಬ್ಬ ಪುರುಷನಿಗೆ ಇರುವಂಥದ್ದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಅಲ್ಲಿ ಕೆಳಗೆ ಅದಕ್ಕೆ ಉತ್ತರ, ಪತಿಯ ಹೃದಯವು ಆಕೆಯಲ್ಲಿ ಭರವಸೆ ಬಿಡುವುದು, ಅವನು ಕೊಳ್ಳೆ ಕೊಳ್ಳೆಯಾಗಿ ಸಂಪಾದಿಸುವನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಈ ಗುಣವತ್ತೆಯಾದ ಹೆಂಡತಿಗೆ ಇರುವಂಥ ಒಂದು ಲಕ್ಷಣ ಅದು ಇನ್ನೊಂದು ಏನಂದರೆ, ಅಲ್ಲಿ ನಾವು ನೋಡ್ತೇವೆ ಪತಿಯ ಹೃದಯ ಏನು ಮಾಡ್ತದಂತೆ, ಭರವಸೆ ಇರ್ತದೆ. ಅಂದರೆ ಪತಿಗೆ ಗೊತ್ತು ನನ್ನ ಹೆಂಡತಿ ಹೇಗಿದ್ದಾಳೆ, ಅವಳಿಂದ ಇದು ಹೀಗೆ ಆಗ್ತದೆ, ಅವಳಿಂದ ನನ್ನ ಕುಟುಂಬ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ, ಅದೊಂದು ನಂಬಿಕೆ ಅವನಲ್ಲಿರ್ತದೆ. ಮತ್ತು ಹಿಂದೆ ಪ್ರೋತ್ಸಾಹ ಮಾಡುವಂಥ, ಗಂಡನ ಹಿಂದೆ ಪ್ರೋತ್ಸಾಹಿಸುವಂಥ, ಪ್ರಾರ್ಥಿಸುವಂಥ ಒಬ್ಬ ಹೆಂಡತಿ ಇರುವುದಾದರೆ ಅವರ ಬಿಸ್ನೆಸ್ ಇರ್ಬೋದು, ಅವರ ಸೇವೆ ಇರ್ಬೋದು, ಇನ್ನೇನು ಕೆಲಸ ಮಾಡುವಂಥವ್ರು ಇರ್ಬೋದು, ಅದು ಸಕ್ಸಸ್ ಆಗಿ ದೇವರು ನಡೆಸುವಾತನಾಗಿದ್ದಾನೆ. ಅದಕ್ಕೆ ನಾವು ಆದಿಕಾಂಡಕ್ಕೆ ಮತ್ತೆ ಹೋಗುವುದಾದರೆ ಅಲ್ಲಿ ನಾವು ನೋಡ್ತೇವೆ, ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂತ ದೇವರು ನೆನೆಸಿ, ಮನುಷ್ಯನ ಒಬ್ಬಂಟಿಗನಾಗಿರುವುದು ಸರಿಯಲ್ಲ ಎಂದು ತಿಳಿದು ನೆನೆಸಿಕೊಂಡು ಅವನಿಗೆ ಸರಿ ಬೀಳುವಂಥ ಒಂದು ಸಹಕಾರಿಯನ್ನು ಉಂಟು ಮಾಡಬೇಕು ಅಂತ ದೇವರು ಇಷ್ಟಪಟ್ಟು ಅಲ್ಲಿ ನಾವು ನೋಡ್ತೇವೆ ಅವಳನ್ನು ದೇವರು ಕೊಡ್ತಾ ಇದ್ದಾರೆ ಆದಮ್ಮನಿಗೆ. ಹಾಗೆ ಸರಿ ಬೀಳುವಂಥ ಒಂದು ಸಹಕಾರಿ, ಅಂದರೆ ಸಹಕಾರಿ ಅಂದರೆ ಹೊಂದಿಕೆಯಿಂದ ಹೋಗುವಂಥ, ಅದರಲ್ಲಿ ಒಂದೇ ಮನಸ್ಸು ಬರ್ತದೆ. ದೇವರ ವಾಕ್ಯದಲ್ಲಿ ಒಂದೇ ಶರೀರ ಆಗಿದ್ದಾರೆ ಅವರು ಹೇಳ್ತಿದ್ದಾರೆ, ಪರಸ್ಪರ ಪ್ರೀತಿ ಮತ್ತು ಹೆಂಡತಿಯಾದವರು ವಿಧೇಯತೆ ತೋರಿಸುವಂಥದ್ದು ಇದೆಲ್ಲ ಬಹಳ ಪ್ರಾಮುಖ್ಯವಾಗಿ ಇರುವಂಥ ಒಂದು ಸಂಗತಿಯಾಗಿದೆ. ಇದೆಲ್ಲ ಇದ್ದರೆ ನಮಗೆ ಒಂದು ಅದರಲ್ಲಿ ವಾಕ್ಯದಲ್ಲಿ ಹೇಳುವ ಪ್ರಕಾರ ಗುಣವತ್ತೆ ಅಂತೇಳಿ ದೇವರ ವಾಕ್ಯ ಹೇಳ್ತದೆ ನಮ್ಮನ್ನು. ಲೋಕಕ್ಕೆ ಕೆಲವೊಮ್ಮೆ ಅದು ನಮಗೆ ಹೇಳುವಂಥದ್ದು ಅರ್ಥ ಆಗದೆ ಇರ್ಬೋದು, ಅವರು ಹೇಳ್ಬೋದು ಇವರಿಗೆ ಬೇರೆ ಕೆಲಸ ಇಲ್ಲದೆ ಹೀಗೆಲ್ಲ ಹೇಳ್ತಾರೆ ಅಂತ, ಆದರೆ ಅದು ವಿಷಯ ಅಲ್ಲ. ದೇವರ ವಾಕ್ಯ ಅನುಸರಿಸಿ ನಡೆಯುವವರಿಗೆ ದೇವರು ಖಂಡಿತವಾಗಲೂ ಇಂಥ ಒಂದು ಸ್ವಭಾವವನ್ನು ಕೊಡ್ತಾರೆ. ಗುಣವತ್ತೆ ಎಂಬುದಾಗಿ ದೇವರಿಂದ ಅನಿಸಿಕೊಳ್ಳಲಿಕ್ಕೆ ಅಥವಾ ದೇವರು ನಮಗೆ ಕೊಟ್ಟಂಥ ಗಂಡನಿಂದ ಆ ಒಂದು ಮಾತು ಪಡೆದುಕೊಳ್ಳುವುದಂದರೆ ಅದು ಬಹಳ, ಇನ್ನೇನು ಕೊಟ್ಟರು ಅದು ಒಂದು ಮಾತಿಗೆ ಹೋಲಿಕೆ ಆಗುವುದಿಲ್ಲ. ಅವ್ರು ಎಷ್ಟೇ ಬೆಳ್ಳಿ ಕೊಡಲಿ, ಬಂಗಾರ ಕೊಡಲಿ, ಏನೆಲ್ಲ ಬೆಲೆ ಬಾಳುವಂಥದ್ದು ನಮಗೆ ಕೊಡಿಸಿದ್ರು ಕೂಡ ಆ ಒಂದು ಮಾತು, ನೀನು ಗುಣವಂತೆ, ನೀನು ಒಳ್ಳೆ ಕೆಲಸ ಮಾಡಿದ್ದಿ, ಅವರ ಒಂದು ಪ್ರೋತ್ಸಾಹದ ಮಾತು ನಮಗೆ ಇಡೀ ಲೋಕ ನಮಗೆ ನಮ್ಮ ಕೈಯಲ್ಲಿ ಬಂದ ಹಾಗೆ ಒಂದು ಬಲ ಬರ್ತದೆ. ಹಾಗಾಗಿ ಅದು ಸಂಪಾದಿಸಿಕೊಳ್ಳುವಂಥದ್ದು ಬಹಳ ನಮಗೆ ಪ್ರಾಮುಖ್ಯವಾದಂಥ ವಿಷಯ. ಮತ್ತು ಪತಿಯ ಹೃದಯ ಅವಳಲ್ಲಿ ಭರವಸೆ ಇಡ್ತಾರಂತ, ಅಂದರೆ ಒಂದು ನಂಬಿಕೆ ಅವನಲ್ಲಿ ಇರ್ತದೆ. ನನ್ನ ಹೆಂಡತಿ ಕುಟುಂಬ ಕಟ್ಟಲಿಕ್ಕೆ ಅವಳು ಅವಳಿಗೆ ಆಗ್ತದೆ ಅನ್ನುವಂಥ ಒಂದು ಭರವಸೆ ಇವನಲ್ಲಿ ಇರ್ತದೆ. ನೀವು ಮೊದಲೇ ಹೇಳಿದ್ರಿ 14:1 ವಾಕ್ಯ ಜ್ಞಾನೋಕ್ತಿಯಲ್ಲಿ, ಬುದ್ಧಿ ಇಲ್ಲದವರು ಏನು ಮಾಡ್ತಾರೆ, ಸ್ವಂತ ಕುಟುಂಬ ಅದನ್ನು ಅವರು ಮುರಿದು ಹಾಕಿಬಿಡ್ತಾರೆ ಸ್ವಂತ ಕೈಯಿಂದನೇ. ಅಂದರೆ ತಮ್ಮ ಅವಿವೇಕತನದಿಂದಲೋ ಇನ್ಯಾವುದೋ ಒಂದು ಜೀವಿತದಿಂದ ಏನಾಗ್ತದೆ ಅದು ಮುರಿದು ಹೋಗ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಜ್ಞಾನವುಳ್ಳವಳು ಏನು ಮಾಡ್ತಾಳೆ, ಸ್ವಂತ ಕೈಯಿಂದ ಅದನ್ನು ಕಟ್ಟಿ ಮೇಲಕ್ಕೆ ತರ್ತಾಳೆ. ಈಗ ಒಂದು ಗಂಡ ಹೆಂಡತಿಯನ್ನು ದೇವರು ಒಟ್ಟುಗೂಡಿಸುವಾಗ ಅದು ಪ್ರಾರಂಭ, ಮತ್ತೆ ಜೀವಿತ ಅವರಿಗೆ ಹೀಗೆ ಲೈಫ್ ಎಷ್ಟೋ ದೇವರು ಇಟ್ಟಿದ್ದಾರೆ, ಆ ಒಂದು ಜೀವನವಿಡೀ ಏನಾಗ್ತಾ ಇರ್ತದೆ, ಕಟ್ಟಲ್ಪಡ್ತಾ ಇರ್ತದೆ.
ಕಟ್ಟಲ್ಪಡ್ತಾ ಇರ್ತದೆ ಅವರ ಕುಟುಂಬ, ಮತ್ತೆ ಗಂಡ ಹೆಂಡತಿ, ನಂತರ ಮಕ್ಕಳು, ಮಕ್ಕಳನ್ನು ಬೆಳೆಸುವುದು, ಕರ್ತನಿಗಾಗಿ ಬೆಳೆಸುವುದು, ಈ ಲೋಕಕ್ಕೆ ಲೋಕದ ಪ್ರಕಾರವಾಗಿ ಅವರನ್ನು ಬಿಟ್ಟುಕೊಡದೆ ಅವರಿಗಾಗಿ ದೇವರ ಮುಂದೆ ವಿಜ್ಞಾಪನೆ ಮಾಡುವುದು, ಪ್ರಾರ್ಥಿಸುವುದು, ಇದೆಲ್ಲ ಒಂದು ಗುಣವತಿಯಾದಂಥ ಸ್ತ್ರೀಯ ಸ್ವಭಾವಗಳು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಕಟ್ಟುವಂಥ ಕೆಲಸ ಏನಾಗ್ತದೆ ನಮ್ಮನ್ನು, ನಾವು ಕುಟುಂಬವನ್ನು ಕಟ್ಟುವಂಥದ್ದು ಒಂದು ದೇವರ ಜ್ಞಾನದಿಂದ ಕೂಡಿದವರಾಗಿ ಕಟ್ಟಬೇಕು. ನನಗೆ ಗೊತ್ತಿರುವಂಥ ಒಬ್ಬ ಆಂಟಿ, ಅವರ ಮಗ ಮತ್ತು ಸೊಸೆ ಮಧ್ಯದಲ್ಲಿ ಸಮಸ್ಯೆ ಆಗಿತ್ತು. ಸಮಸ್ಯೆ ಆಗುವಾಗ ನಾವೊಮ್ಮೆ ನಮ್ಮನ್ನು ಕರೆದ್ರು ಅವ್ರು ಮಾತಾಡಲಿಕ್ಕೆ. ಹಾಗೆ ಹೋದಾಗ ಅತ್ತೆ ಹೇಳ್ತಾರೆ ನಮ್ಮನ್ನು ಕೂರಿಸಿ, ಆವಾಗ ಅವ್ರ ಮಗ ಇಲ್ಲ, ಸೊಸೆ ಮಾತ್ರ, ಪ್ರೀತಿಯಲ್ಲಿರುವವರೇ. ಅವರು ಹೇಳಿದರು, ಅತ್ತೆ ಹೇಳ್ತಾರೆ, ನಾನು ಇವಳಿಗೆ ಹೇಳಿದ್ದೇನೆ, ನೀನು ಈ ವಾಕ್ಯ ಹೇಳಿದರು ಅವರು, ಜ್ಞಾನವಂತೆಯು ಸ್ವಂತ ಮನೆ ಕಟ್ಕೊಳ್ತಾಳೆ ಮಗಳೇ, ಜ್ಞಾನಹೀನರು ಅದನ್ನು ಮುರಿದು ಹಾಕ್ತಾರೆ, ನೀನು ಆ ಕೆಲಸ ಮಾಡಬೇಡ, ಕಾದಿರು, ನಾನು ಜೊತೆಗಿದ್ದೇನೆ. ನಮ್ಮ ಎದುರಿಗೆ ಅವ್ರು ಹೇಳಿದ್ದು, ನಾನು ನಿನಗೆ ಸಪೋರ್ಟ್ ಇದ್ದೇನೆ, ನನಗೆ ಗೊತ್ತು ನನ್ನ ಮಗ ಹೇಗಿದ್ದಾನೆ ಅಂತ. ನಮಗೆ ಭಾರಿ ಟಚ್ ಆಯ್ತದು. ಅವ್ರಿಗೆ ಸಾಧಾರಣ ಹಾಗೆ ಮಾತಾಡೋದಿಲ್ಲ ಯಾರು ಕೂಡ. ಮಗನ ಎಷ್ಟೇ ತಪ್ಪು ಮಾಡಲಿ ಅವರಿಗೆ ಸಪೋರ್ಟ್ ಮಾಡುವಂಥ ತಂದೆ ತಾಯಿನ ನಾವು ನೋಡ್ತೇವೆ. ಆದರೆ ಇವರು ಒಂದು ಪ್ರತ್ಯೇಕವಾಗಿ ಅಲ್ಲಿ ಒಂದು ವಿಶೇಷವಾದ ರೀತಿಯಲ್ಲಿ ಅವ್ರು ಮಾತಾಡಿದರು. ನಾನು ಹೇಳಿದ್ದೇನೆ ಇವಳಿಗೆ, ನೀನು ಹಾಗೆ ಮಾಡಬೇಡ ಮಗ ಮಗಳೇ, ನಾನು ನಿನ್ನ ಜೊತೆಗಿದ್ದೇನೆ, ನಾವು ಕಾದುಕೊಂಡಿರು, ಸರಿಯಾಗ್ತದೆ. ಅವರ ಆ ಒಂದು ಮಾತು, ಮತ್ತೆ ಸೊಸೆ ಹೇಳ್ತಾರೆ, ನನ್ನ ಅತ್ತೆ ನನಗೆ ಸಪೋರ್ಟ್ ಇದ್ದಾರಲ್ಲ, ಹಾಗೆ ನನಗೆ ಬಲ ಆಯಿತು. ಮತ್ತೆ ನೋಡುವಾಗ ಒಂದು ಒಂದೆರಡು ವರ್ಷ ಏನೋ ದಾಟಿದ ನಂತರ ಸಂತೋಷವಾಗಿದ್ದಾರೆ ಕುಟುಂಬ, ಖುಷಿ ಆಯಿತು ನಮಗೆ ನೋಡಿ. ಅವರ ಒಂದು ಆ ಒಂದು ಅವರು ಲಿಫ್ಟ್ ಮಾಡಿದಂಥ ಅಥವಾ ಏನೋ ಅವರೊಂದು ಆಡಿದಂಥ ಮಾತು ಸೊಸೆಗೆ ಏನೋ ಒಂದು ಬಲ ಬಂತು. ಹೌದು, ಆಗ ಅವಳಿಗೆ ಗೊತ್ತಾಯಿತು, ನನ್ನ ಗಂಡನನ್ನು ನಾನು ಇನ್ನೂ ಕೂಡ ಪ್ರೀತಿಸಬೇಕು, ಅವರೆಷ್ಟೇ ಏನೇ ಮಾಡಲಿ ನಾನು ಹೋಗಬೇಕು, ನಾನು ತಗ್ಗಿಸಬೇಕು ಅಂತ ಒಂದು ಮನೋಭಾವಕ್ಕೆ ಬಂದಾಗ ಗಂಡನಿಗೆ ಕೂಡ ಈ ಹೆಂಡತಿಯಾದವಳನ್ನು ನೋಡುವಾಗ ಇವಳು ನಾನು ಇಷ್ಟೆಲ್ಲ ಮಾಡಿದ್ರು ನನ್ನನ್ನು ಪ್ರೀತಿಸ್ತಾ ಇದ್ದಾಳಲ್ಲ, ನನಗೇನು ಎದುರುತ್ತರ ಕೊಡ್ತಾ ಇಲ್ಲಲ್ಲ. ಮತ್ತು ಈ ಸಹೋದರಿ ಪ್ರಾರ್ಥಿಸುವಂಥ ಸಹೋದರಿ, ಅವ್ರು ಹೇಳ್ತಿದ್ರು ಗಂಡ, ಅವರ ಪ್ರಾರ್ಥನಾ ಜೀವಿತ ನನ್ನನ್ನು ಬದಲಾಯಿಸಿತ್ತು ಅಂತ ನೋಡಿ. ಅದೆಲ್ಲ ಒಂದು ಒಳ್ಳೆಯ ಮಾತುಗಳು. ಪತಿಯ ಹೃದಯ ಏನು ಮಾಡ್ತದೆ, ಅವಳಲ್ಲಿ ಭರವಸೆ ಇರ್ತದೆ ಎಲ್ಲ ವಿಷಯದಲ್ಲಿ. ಒಂದು ವೇಳೆ ಗಂಡ ರಕ್ಷಣೆಗೆ ಬರದೇ ಇರುವಂಥವರು ಆಗಿರಬಹುದು, ಆದರೆ ನಮ್ಮ ಪ್ರಾರ್ಥನಾ ಜೀವಿತ, ನಮ್ಮ ನಡವಳಿಕೆ ಇದೆಲ್ಲ ನೋಡಿ ಅವರೇನು ಮಾಡ್ತಾರೆ, ನಮ್ಮಲ್ಲಿ ನಂಬಿಕೆ ಇಡ್ತಾರೆ. ನನ್ನ ಹೆಂಡತಿ ಪರವಾಗಿಲ್ಲ, ಅವಳು ಈ ಲೋಕಕ್ಕೆ ಹೋಗುವಂಥವಳಲ್ಲ, ಅವಳೇನೋ ಒಂದು ವಿಶೇಷತೆ ಅವಳಲ್ಲಿ ಉಂಟು. ಅದರ ಅದೇನಾಗ್ತದೆ, ಅವರನ್ನು ದೇವರ ಕಡೆಗೆ ನಡೆಸುವಂಥದ್ದು. ಮತ್ತು ಗುಣವತ್ತೆ ಅಂತ ಹೇಳಿ ಅವರೇನು ಮಾಡ್ತಾರೆ, ಎಲ್ಲರ ಮುಂದೆ ಹೇಳಿಕೊಳ್ಳುತ್ತಾರೆ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಅಧ್ಯಾಯ ಕೊನೆ ವಾಕ್ಯಗಳಲ್ಲಿ ನಾವು ನೋಡ್ತೇವೆ, ಸೌಂದರ್ಯವು ನೆಚ್ಚತಕ್ಕದಲ್ಲ, ಲಾವಣ್ಯವೂ ನೆಲೆಯಲ್ಲ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು. ಮತ್ತು ಆಕೆ ಕೈಗೆಲಸದ ಪ್ರತಿಫಲವನ್ನು ಆಕೆಗೆ ಸಲ್ಲಿಸಿರಿ, ಆಕೆಯ ಕಾರ್ಯಗಳೇ ಪುರದ್ವಾರಗಳಲ್ಲಿ ಆಕೆಯನ್ನು ಪ್ರಶಂಸಿಸಲಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೆಹೋವನಲ್ಲಿ ಯಾರು ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವರು ಸ್ತೋತ್ರ ಪಾತ್ರರು, ಅಥವಾ ಅವರನ್ನು ಅವರಿಗೆ ಗೌರವ ಬಂದೇ ಬರ್ತದೆ. ಹೌದು, ನಾವಾಗಿ ಗೌರವ ತಂದುಕೊಳ್ಳೋದು ಬೇಡ, ನಮಗೆ ಬರ್ತದೆ ಈಚೆ, ನಮ್ಮನ್ನು ಸನ್ಮಾನಿಸ್ತಾರೆ. ಅಥವಾ ಗಂಡ ಇರ್ಬೋದು, ಮಕ್ಕಳಿರ್ಬೋದು, ಓ ನನ್ನ ತಂದೆ, ನನ್ನ ತಾಯಿ, ನನ್ನ ಹೌದು ನನ್ನ ಹೆಂಡತಿ, ನನ್ನ ತಾಯಿ ಹೀಗಿದ್ದಾರಲ್ಲ, ಎಷ್ಟು ಪ್ರೀತಿ ತೋರಿಸಿದಾರೆ, ಅವರು ಒಳ್ಳೆ ಭಕ್ತೆ, ಅವರಲ್ಲಿ ನಾನು ಹಾಗೆ ದೇವರ ಭಯ ಕಂಡೆ, ಭಕ್ತಿ ಕಂಡೆ, ಸಾಕ್ಷಿ ಹುಟ್ಟುತ್ತದೆ. ಹಾಗಾಗಿ ಸೌಂದರ್ಯದ ಹಿಂದೆ ಆಗಲಿ, ಲಾವಣ್ಯದ ಹಿಂದೆ ಆಗಲಿ ನಾವು ಹೋಗುವಂಥದ್ದು, ಅದಕ್ಕೆ ಪ್ರಾಮುಖ್ಯತೆ ಕೊಡದೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸುವುದಾದರೆ ನಮ್ಮ ಕುಟುಂಬ ಸಂತೋಷವಾಗಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಅನೇಕರು ಮದುವೆ ಆದಮೇಲೆ ದುಃಖ ಪಡ್ತಾರೆ, ಕೆಲವರು ನಾನು ಹೀಗೆ ಮಾಡಿದೆ, ಬೇರೆ ನನಗೆ ಬೇಕಿತ್ತೇನೋ ಅಲ್ಲ, ಆ ಒಂದು ಪ್ರಪೋಸಲ್ ಬಂದಾಗ ನಾನು ಬೇಡ ಹೇಳಿದೆ, ಇದನ್ನು ಮದುವೆ ಅದು ಹೀಗೆ, ಇದು ಸಹ ಸರಿ, ಏನೆಲ್ಲ ಗಲಿಬಿಲಿಗೆ ಒಳಗಾಗ್ತದೆ. ಆದರೆ ದೇವರು ನಮ್ಮನ್ನು ಕೂಡಿಸಿದ್ದು ದೇವರಿಗೆ ಗೊತ್ತಿಲ್ಲದೆ ಕೂಡಿಸಲೇ ಇಲ್ಲ, ದೇವರ ಚಿತ್ತದ ಪ್ರಕಾರವಾಗಿ ನಮ್ಮನ್ನು ಕೂಡಿಸಿದ್ದಾರೆ. ಒಂದು ವೇಳೆ ಆಗ ಬಂದದನ್ನು ನಾವು ಮದುವೆ ಆಗಿದ್ದರೆ ಅಥವಾ ಹೇಳುವವರು ಮದುವೆ ಆಗಿದ್ದರೆ ಎಷ್ಟೋ ಸಮಸ್ಯೆ ಅವರಿಗೆ ಇದಕ್ಕಿಂತ ಹೆಚ್ಚು ಬರ್ತಿತ್ತೇನೆ.
ನಮಗೆ ಸರಿಯಾದದನ್ನೇ ಕೊಡ್ತದೆ. ನಮ್ಮ ನನಗಂಡ ಯಾವಾಗಲೂ ಸಂದೇಶ ಕೊಡುವಾಗಲಿ ಮನೆಯಲ್ಲಿ ಮಾತ್ರ ಸರಿಯಾದದನ್ನೇ ದೇವರು ಅವರವರಿಗೆ ಕೊಟ್ಟಿದ್ದಾರೆ. ಅದು ಬೇರೆ ಯಾರನ್ನಾದರೂ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ರೆ ಏನೇನೆಲ್ಲ ಆಗಿ ಹೋಗ್ತಿತ್ತು. ಆದರೆ ದೇವರಿಗೆ ಗೊತ್ತಿದ್ದು ದೇವರ ಚಿತ್ತದ ಪ್ರಕಾರ ದೇವರು ಕೊಟ್ಟಿರುವಾಗ ಏನಾಗ್ತದೆ, ಅದು ಒಳ್ಳೆ ರೀತಿಯಲ್ಲಿ ಒಂದು ದೇವರ ಕರದಿಂದ ನಡೆಸಲ್ಪಡುವಂಥ ಒಂದು ಕುಟುಂಬವಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಲೋಕದ ರೀತಿಯ ಕಾರ್ಯಗಳಿಗೆ ನಾವು ಒಳಪಡದೆ ಅದಕ್ಕೆ ಪ್ರಾಮುಖ್ಯತೆ ಕೊಡದೆ ದೇವರ ಚಿತ್ತ ಏನೆಂಬುದಾಗಿ ನಾವು ಕಂಡುಕೊಂಡು ನಡೆಯುವುದಾದರೆ ನಾವು ಸ್ತೋತ್ರಕ್ಕೆ ಪಾತ್ರರಾಗ್ತೇವೆ. ಅಂದರೆ ನೀವೀಗ ಹೇಳಿದಾಗ ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕುವಳು, ಆಕೆ ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಈ ಮತ್ತೆ ಸೌಂದರ್ಯವು ನೆಚ್ಚತಕ್ಕದಲ್ಲ, ಲಾವಣ್ಯವೂ ನೆಲೆಯಲ್ಲ, ಯಹೋವನಲ್ಲಿ ಭಯಭಕ್ತಿ ಉಳ್ಳವಳೆ ಸ್ತೋತ್ರ ಪಾತ್ರಳು. ಈಗ ಇದೇ ವಾಕ್ಯ ರೂತಳ ಜೀವಿತದಲ್ಲಿ ಅನ್ವಯಿಸ್ತದೆ. ಹೌದು, ಭೋಜನ ಮಾತು ಹೇಳ್ತಾನೆ 3ನೇ ಅಧ್ಯಾಯದಲ್ಲಿ, ಮಗಳೇ ನೀನು ಯೌವನಸ್ಥ ಬಡವರನ್ನಾಗಲಿ ಶ್ರೀಮಂತರನ್ನಾಗಲಿ ನೀವು ಹುಡುಕಿಕೊಂಡು ಹೋಗಲಿಲ್ಲ, ನೀನು ಬೇರೆ ಯಾವುದನ್ನು ಮೋಹಿಸ್ಕೊಂಡು ಹೋಗ್ಲಿಲ್ಲ ಅಥವಾ ಬೇರೆ ಯಾವುದನ್ನು ಸಹ ಹುಡ್ಕೊಂಡು ಹೋಗ್ಲಿಲ್ಲ, ನೀ ನೇರವಾಗಿ ನನ್ನ ಹತ್ರನೇ ಬಂದಿದೀಯ. ಹಾಗಿದ್ಮೇಲೆ ಅವನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಅಲ್ಲಿ ಗಂಡ, ಒಂದು ನೀವೀಗ ಹೇಳಿದ್ರಿ ಗಂಡ ನಮಗೆ ಒಂದು ಮಾತಾಡಿ ನಮ್ಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಅಲ್ಲಿ ಒಂದು ಅವನು ಬಲ, ಅವನ ಒಂದು ಮಾತು ಸಾಕು, ಅದು ಒಂದೇ ಒಂದು ಮಾತು, ನಾವು ಅದನ್ನೇ ಏನ್ ಮಾಡ್ತೇವೆ ಅಂದ್ರೆ ಕಾಡು ಕೋಣದಷ್ಟು ಬಲ ಉಳ್ಳವರಾಗಿ ಅಂದ್ರೆ ನಮ್ಗೆ ಅದು ಆಗ್ತದೆ. ಈಗ ನೋಡಿ ಒಬ್ಬೊಬ್ಬರ ಜೀವನದಲ್ಲಿ ಅವ್ರಿಗೆ ಎಷ್ಟೇ ಒಳ್ಳೇದು ಮಾಡಲಿ, ಸ್ತ್ರೀ ಆದವಳು ಕುಟುಂಬದಲ್ಲಿ ಎಷ್ಟೇ ಒಳ್ಳೇದು ಮಾಡಲಿ, ನೀವು ಅಲ್ಲಿ ಕೊರತೆ ಹೇಳ್ತಾ ಬನ್ನಿ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನನ್ನನ್ನೇ ತಗೊಳ್ಳಿ, ನಾನು ತುಂಬ ಕುಟುಂಬದಲ್ಲಿ ಇದ್ದೇನೆ. ಉದಾಹರಣೆಗೆ ನಾನು ತುಂಬ ಕುಟುಂಬದಲ್ಲಿದ್ದೇನೆ, ನನಗೆ ಅತ್ತೆ ಮಾವ, ನನ್ನ ಗಂಡ, ನನ್ನ ಗಂಡನಿಗೆ ಒಂದಿಬ್ಬರು ಅಣ್ಣಂದಿರು, ಇಬ್ಬರು ಸಹೋದರಿಯರು, ಅವರದ ಅಂದರೆ ಎಲ್ಲ ಒಟ್ಟಿಗೆ ಇರಬೇಕಾದ್ರೆ ನಾನು ಏನೋ ಒಂದು ಕೆಲಸ ಮಾಡ್ತೀನಿ, ಆಗ ಗಂಡ ಆದವನು ಏನು ಮಾಡಬೇಕು? ಸಪೋರ್ಟ್ಗಿಂತ ಅಯ್ಯೋ ಅವಳೆಷ್ಟು ಚೆನ್ನಾಗಿ ಮಾಡಿದ್ದಾಳೆ, ಒಂದು ಮಾತು ಹೇಳಿದರೆ ಎಷ್ಟು ಖುಷಿ ಆಗ್ತದೆ, ಎಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ನಮಗೆ ಸಾಕಾಗಿ ಹೋಗಿರ್ತದೆ, ನಾವೇನೋ ಮಾಡಿರ್ತೇವೆ. ಆಗ ಅವ್ರು ಏನು ಮಾಡಿದ್ಯಾ, ಏನೂ ಚೆನ್ನಾಗಿಲ್ಲ ಅಂತ ಹೇಳಿದರೆ ನಮಗೇನಾಗ್ತದೆ, ನಾವು ಕುಗ್ಗಿ ಹೋಗ್ತೇವೆ. ಅದೇ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ಯಾ, ಇನ್ನೂ ಒಂಚೂರು ಇಂಪ್ರೂವ್ ಮಾಡು ಅಂತೇಳಿ ನೀವು ಹೇಳಿದರೆ ಏನಾಗ್ತದೆ, ಓ ನಮಗೆ ಒಂದು ಕಡೆಯಲ್ಲಿ ಎನ್ಕರೇಜ್ ಆದಾಗಿ ಆಗ್ತದೆ, ಇನ್ನೊಂದು ಕಡೆಯಲ್ಲಿ ಕಾಡು ಕೋಣದಷ್ಟು ಬಲವುಳ್ಳವರಾಗ್ತೇವೆ. ಅಂದರೆ ಅಷ್ಟು ನಾವು ಬಿಡು, ಯಾರು ಹೇಗೋ ಹೇಳ್ಕೊಳ್ಳಿ ನನಗೆ ಕೇಳಿಲ್ಲ, ನನ್ನ ಗಂಡ ನನಗೇನಂತ ಹೇಳಿದರು, ಹೇಳಿದ್ರು ಏನಂತ ಹೇಳಿ, ಒಳ್ಳೇದಿದೆ ಆಗಿದ್ಮೇಲೆ ನಾನು ಇನ್ನೂ ಒಳ್ಳೇದಾಗ ನಾನು ಪ್ರಯತ್ನ ಮಾಡ್ತೇನೆ. ಹೌದು, ಒಂದು ಪ್ರೋತ್ಸಾಹದ ಮಾತು, ಮಾತು ಗಂಡನ ಒಂದೇ ಒಂದು ಪ್ರೋತ್ಸಾಹದ ಮಾತು ನಮ್ಗೆ ಇನ್ನೂ ಸಹ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಈಗ ಒಂದು ಉದಾಹರಣೆ, ಒಂದು ವೆಬ್ ಇದು ಎಂತ ಹೇಳ್ತಾರೆ, ಸ್ಪೈಡರ್ ಅದಕ್ಕೆ ಎಂತ ಹೇಳ್ತಾರೆ, ಏನೋ ಒಂದು ಸ್ಪೈಡರ್ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ತದೆ, ಎಲ್ಲರಿಗೂ ಗೊತ್ತು. ಈಗ ಜೇಡರ ಹುಳ ಅಲ್ಲ ಇದು, ಜೇಡ ಏನ್ ಮಾಡ್ತದೆ, ಆಗ ನಾವು ಹೀಗೆ ಮಾತಾಡ್ತಾ ಕೆಲವೊಂದು ವಿಷಯ ಕುಟುಂಬದ ವಿಷಯದಲ್ಲಿ ಬಂದಾಗ ಕೆಲವೊಬ್ಬರ ಕೊರತೆ ಇರ್ತದೆ. ಕೆಲವೊಬ್ರು ಹೀಗೆ ಹೇಳ್ತಾರೆ, ನಾನು ಎಷ್ಟೂ ನನ್ನ ಗಂಡ ಹತ್ರ ಹೋದ್ರು ಅವ್ರು ನನ್ನನ್ನು ಪ್ರೀತಿಸೋದೇ ಇಲ್ಲ, ನಾನು ಏನ್ ಮಾಡಬೇಕು, ಏನ್ ಮಾಡಬೇಕು ಸಸ್ಯ, ಇದಕ್ಕೆ ನೀವು ಏನಂತ ಉತ್ತರ ಹೇಳ್ತೀರಿ? ಅಂದ್ರೆ ಈ ಒಂದು ಮಾತು ಮಾತಾಡ್ಬೇಕಾದ್ರೆ ಈ ಒಂದು ವಿಷಯ ಬಂತು, ಅದಕ್ಕೆ ನಾನು ಈಗ ಹೇಳಿದೆ. ಆ ಒಂದು ಸ್ಪೈಡರ್ ಮತ್ತೆ ಈ ಕುಟುಂಬಕ್ಕೆ ಹೋಲಿಸಿ ನೀವೇನೋ ಒಂದು ಹೇಳಿದಾಗ ಅದನ್ನೊಂಚೂರು ಈಗ ಹೇಳಿ ನೋಡುವ. ಹೌದು, ಅದು ಬಹಳ ಸುಂದರವಾದ ಒಂದು ಸ್ಪೈಡರ್ ಕತೆ. ಅದೆಂತ ಮಾಡ್ತದೆ, ಒಮ್ಮೆ ಅದು ಹೀಗೆ ಹೀಗೆ ಮಾಡಿ ಮಾಡಿ ಅದು ಗೂಡು ಚಂದ ಕಟ್ತದೆ, ಮತ್ತೆ ಅದು ಏನಾಗ್ತದೆ ಕಿತ್ತು ಹೋಗ್ತದೆ, ಪುನಃ ಟ್ರೈ ಮಾಡ್ತದೆ, ಮತ್ತೆ ಏನಾಗ್ತದೆ ಅದು ಹೋಗ್ತದೆ, ಇದು ಪುನಃ ಟ್ರೈ ಮಾಡ್ತದೆ ಎಷ್ಟೋ ಸಲ. ಅದನ್ನು ನಾವು ನೋಡ್ತಾ ಇದ್ರೆ ಕೆಲವೊಮ್ಮೆ ನಿಮಗೆ ಗೊತ್ತಿಲ್ಲದಿದ್ದರೆ ಯಾರಾದರೂ ಅದನ್ನೊಮ್ಮೆ ವೀಕ್ಷಿಸಿ ನೋಡಿ, ಅದು ಸಮಯ ತಕ್ಕೊಂಡು ಸ್ವಲ್ಪ ತಾಳ್ಮೆ ಬೇಕು, ಅದು ನೋಡಬೇಕಾದ್ರೆ ಕಲಿಬೇಕಾದ್ರೆ. ಹಾಗೆ ಪುನಃ ಪ್ರಯತ್ನ
ಅದು ಕೊನೆಗೆ ಅದು ಸಾಧಿಸಿಯೇ ಬಿಡುತ್ತದೆ. ಅದು ಎಷ್ಟೋ ಪ್ರಯಾಸ ಸಾರಿ ಬೀಳ್ತದೆ, ಅದು ಎಷ್ಟು ಸಲ ಬಿದ್ರು ಅದು ಅದು ಬಿಟ್ಟು ಹೋಗುದಿಲ್ಲ, ಬಿಟ್ಕೊಡಲ್ಲ, ಬಿಟ್ಟು ಕೊಡುದಿಲ್ಲ. ಅದು ಅದರದ್ದು ಶ್ರೇಷ್ಠತೆ. ಅದು ಬಿಟ್ಟು ಕೊಡದೆ ಮಾಡ್ತಾ ಮತ್ತೆ ಪ್ರಯಾಸ ಮಾಡುತ್ತೆ, ಮತ್ತೆ ಪ್ರಯತ್ನ ಪಡುತ್ತೆ, ಮತ್ತೆ ಮೇಲೆ ಹೋಗ್ತದೆ. ಅಷ್ಟು ಕಷ್ಟಪಡ್ತದೆ ಅಂದ್ರೆ ಅದು ನೋಡು, ಅದು ದೇವರು ಉಂಟು ಮಾಡಿದ ಒಂದು ಜೀವಿ, ಅದಕ್ಕೆ ದೇವರು ಅಷ್ಟು ಜ್ಞಾನ ಕೊಟ್ಟಿರೋದಾದ್ರೆ ನಮ್ಗೆಲ್ಲ ದೇವರು ಎಷ್ಟೆಲ್ಲ ಇಟ್ಟಿರಬೇಕು ಒಳಗೆ, ಅದು ನಾವು ತಿಳ್ಕೊಳ್ಬೇಕು. ನಾವು ಅದನ್ನ ಮುರ್ದ ಹಾಕ್ಲಿಕ್ಕೆ ಈಸಿ, ಆದ್ರೆ ಜೇಡರ ಬಲೆ ತೆಗಿಲಿಕ್ಕೆ ತುಂಬಾ ಸುಲಭ. ಸುಲಭ ಹೌದು, ಅದು ಹೋದ್ರೆ ಹೋಯ್ತು ಹಾಗೆ. ಆದರೆ ಈಗ ನೀವು ಹೇಳಿದ್ರಿ, ನಾವೆಷ್ಟು ಮಾಡಿದ್ರು ಅವರಿಗೆ ಸಿಟ್ಟು ಬರ್ತದೆ, ಅವ್ರ ಪ್ರೀತಿ ತೋರಿಸುವುದಿಲ್ಲ ಅಂತ. ನಾನು ಹೇಳೋದೊಂದೇ, ಸೋತು ಹೋಗಬಾರ್ದು, ತೋರಿಸ್ತಾನೆ ಇರಿ, ಪ್ರೀತಿ ತೋರಿಸುತ್ತಾನೆ ಇರಿ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿ ಅಥವಾ ಅದನ್ನು ನಾವು ಕಲ್ತ್ಕೊಳ್ಬೇಕು. ಹೇಗೆ ಅದನ್ನು ಮಾಡ್ತಾ, ಕೆಲವೊಮ್ಮೆ ನಮಗೆ ಸಹ ಒಳಗೆ ಸೋ ಎಂತ ಹೇಳೋದು, ಒಂದು ಒಳಗಿಂದ ಏನೋ ಒಂದು ಇರಿಟೇಷನ್ ಆಗ್ತದೆ, ಒಂದು ಸಿಟ್ಟು ಬರ್ತದೆ, ನಾನು ಇಷ್ಟೆಲ್ಲ ಮಾಡಿದ್ರು ಇವರು ಮಾಡುವುದಿಲ್ಲಲ್ಲ ಅಂತ ನಮ್ಮ ಒಂದು ಯೋಚನೆ ಬರ್ತದೆ. ಆದರೆ ನಿಜವಾಗ್ಲೂ ಭಕ್ತರಾದವರಿಗೆ ಪುನಃ ಪ್ರಯತ್ನ ಮಾಡ್ತಾರೆ. ಈಗ ನೋಡಿ, ನಮ್ಮ ನೆಟ್ವರ್ಕ್ ಎಲ್ಲ ಒಂದು ವೇಳೆ ವರ್ಕ್ ಆಗ್ತಿದ್ರೆ ಪುನಃ ಪ್ರಯತ್ನಿಸಿ ಅಂತ ಬರ್ತದಲ್ಲ, ಹಾಗೆ ಪುನಃ ಪ್ರಯತ್ನಿಸ್ಬೇಕು. ಈ ಪುನಃ ಪ್ರಯತ್ನಿಸುವಂಥದ್ದು ಸಕ್ಸಸ್ ಆಗ್ತದೆ. ಅದು ನೋಡಿ, ಆಗ ಹೇಳಿದಂಥವರಿಗೆ ನಾವು ಹೇಳಿದ್ದೀವಿ, ನಾವು ಪ್ರಯಾಸ ಪಡ್ತಾ ಪ್ರಯತ್ನ ಮಾಡ್ತಾ ನಾವು ಅವರಿಗೆ ಪ್ರೀತಿ ತೋರಿಸ್ತಾ ಪ್ರೀತಿ ತೋರಿಸ್ತಾ ಇರುವಾಗ ಏನಾಗ್ತದೆ, ಅದು ಒಳ್ಳೆ ಒಂದು ಸಂಬಂಧವಾಗಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಇದು ಸ್ವಾಭಾವಿಕವಾಗಿ ಜನರಲ್ ಆಗಿ ನಾವು ಹೇಳುವುದು, ಈಗ ಗಂಡ ಪ್ರೀತಿಯಿಂದ ನಮ್ಮ ಬಳಿಯಲ್ಲಿ ಬರಬೇಕಾದ್ರೆ ನಾವು ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಕಲಿಬೇಕು. ಸ್ತ್ರೀ ಆದವಳು ಬಿರುಸು ನುಡಿ ಮಾತಾಡಬಾರ್ದು. ನಾವು ಒಮ್ಮೆ ಒಂದು ಬಿರುಸು ನುಡಿ, ನಮಗೆ ಟೆನ್ಷನ್ ಸಾವಿರ ಇರ್ತದೆ, ನಮಗಿಂತ ಹೆಚ್ಚು ಟೆನ್ಷನ್ ಅವರಿಗೆ ಇರ್ತದೆ. ಮನೆ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ಅವರ ಕೆಲಸ ಕಾರ್ಯ, ಅವರದೇ ಆದಂಥ ಕೆಲವೊಂದು ಭಾರ ಇರ್ತದೆ, ಅವರದೇ ಆದಂಥ ಕೆಲವೊಂದು ಜೀವನದಲ್ಲಿ ಕೆಲವೊಂದು ಜವಾಬ್ದಾರಿಗಳಿರ್ತದೆ. ಒಂದು ಅವರ ತಂದೆ ತಾಯಿಗಳ ವಿಷಯ ಇರ್ಬೋದು, ಅವರ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಮನೆ, ಕೆಲಸ, ಅನೇಕ ಒತ್ತಡಗಳಿರ್ತದೆ. ಆ ಒತ್ತಡದ ಮಧ್ಯದಲ್ಲಿ ಅವ್ರು ಬಿಡುವು ಮಾಡಿಕೊಂಡು ನಮ್ಮ ಬಳಿಗೆ ಬರಬೇಕಾದ್ರೆ, ಅಂದರೆ ನಮ್ಮ ಬಳಿಗೆ ಅಂದರೆ ಅವರವರ ಹೆಂಡತಿಯರ ಬಳಿಗೆ ಹೋದಾಗ, ನಾವು ಅವರನ್ನು ರಿಜೆಕ್ಟ್ ಮಾಡಬಾರ್ದು. ಅಂದರೆ ನಾವೇನು ಮಾಡ್ತೇವೆ ಅಂದರೆ, ನಾವು ಅವರು ನಮ್ಮ ಬಳಿಗೆ ಬರಬೇಕಾದ್ರೆ ನಮ್ಮ ಒತ್ತಡವನ್ನು ನಾವು ಅವರ ಮೇಲೆ ತೋರಿಸ್ತೇವೆ. ಯಾರಿಗೆ ಒತ್ತಡ ಇಲ್ಲ, ಯಾರು ಫ್ರೀ ಆಗಿರ್ತಾರೆ ಹೇಳಿ ನೋಡಿ, ಪ್ರತಿಯೊಬ್ಬರಿಗೆ ಒತ್ತಡ ಇದೆ. ಇದು ಫ್ಯಾಮಿಲಿ ಅಂತ ಹೇಳಿದ ಮೇಲೆ, ಗಂಡ ನನ್ನ ಬಳಿಗೆ ಬರಬೇಕಾದ್ರೆ ಹೆಂಡತಿ ಆದವಳು ಏನು ಮಾಡಬೇಕು ಎಂತ ಸ್ವಲ್ಪ ಸಹಕರಿಸಬೇಕು, ಅಂದರೆ ಇದು ಮಾಡಬೇಕು. ಅವರ ಪ್ರೀತಿಯಿಂದ ಬರಬೇಕಾದ್ರೆ ನಾವು ಅಲ್ಲಿ ಬಿರುಸು ನುಡಿ ಮಾತಾಡೋದು, ನಾವು ಅವರಿಗೆ ರಿಜೆಕ್ಟ್ ಮಾಡೋದು, ನಾವು ಅವರನ್ನು ಈಯಾಡಿಸೋದು, ನಾವು ಅವರನ್ನು ಅಸಡ್ಡೆ ಮಾಡೋದು, ಇದೆಲ್ಲ ಮಾಡಬೇಕಾದ್ರೆ ಅವರಿಗೆ ನೋವಾಗ್ತದೆ. ಖಂಡಿತ ಅವರಿಗೆ ಈಗೋ ಇರ್ತದೆ, ಗಂಡನಿಗೆ ಅವರದೇ ಆದಂಥ ಒಂದು ಮರ್ಯಾದೆ ಇರ್ತದೆ. ಆ ಮರ್ಯಾದೆಗೋಸ್ಕರವಾಗಿ ಆದರೂ ನಾವು ಅವ್ರಿಗೆ ಸ್ಪಂದಿಸ್ಬೇಕು. ಈಗ ಹೆಂಡತಿ ಆದವಳು ಗಂಡನ ಬಳಿಗೆ ಬರಬೇಕಾದ್ರೆ ಗಂಡ ಆದವನು ಬಿಟ್ಟುಕೊಳ್ಬೇಕು, ಪ್ರೀತಿಯಿಂದ ಮಾತಾಡಬೇಕು. ಒತ್ತಡ ಪ್ರತಿಯೊಬ್ಬರಿಗೂ ಇದೆ, ತಕ್ಕಡಿ ತಕ್ಕಡಿಯಲ್ಲಿ ಎರಡು ಎರಡು ಆ ಎರಡು ತಕ್ಕಡಿನೂ ಅದರದೇ ಕೆಲಸ ಮಾಡಬೇಕು. ಈಗ ಅದೇ ಇಲ್ಲ, ನಾನು ಕೆಲಸ ಮಾಡಲ್ಲ, ನಾನು ಹೀಗೆ ಇರ್ತೇನೆ ಅಂದ್ರೆ ಆಗಲ್ಲ. ಇಲ್ಲ, ಒಂದು ಭಾರ ಆಗಿದ್ದು ಕೆಳಗಡೆ ಹೋಗ್ತದೆ, ಇದು ಭಾರ ಇಲ್ಲದೆ ಇರೋದು ಮೇಲೆ ಬರ್ತದೆ. ಈಗ ಎರಡೂ ಸಮ ಆಗ್ಬೇಕಾದ್ರೆ ಎರಡೂ ರೀತಿ ಕಡೆಯಲ್ಲಿ ಸರಿ ಇರಬೇಕು. ಎರಡೂ ಕಡೆಯಲ್ಲಿ ಸರಿ ಇದ್ರೆ ಮಾತ್ರ ಫ್ಯಾಮಿಲಿ ಎಂಬುದು ಕರೆಕ್ಟ್ ಆಗಿ ಹೋಗ್ತದೆ. ಈಗ ರೈಲ್ದು ಟ್ರ್ಯಾಕ್ ನೋಡಿ, ಅದು ಪಟ್ಟಿ ನೋಡಿ, ಸರಿ ಇಲ್ಲದ್ರೆ ಅದನ್ನು ಹೊಡಿ ಸರಿ ಮಾಡ್ತಾರೆ, ಏನಾದ್ರೂ ಇದ್ರೆ ಅದನ್ನು ರಿಪೇರಿ ಮಾಡ್ತಾರೆ, ಲೂಸ್ ಆಗಿದ್ರೆ ಟೈಟ್ ಮಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಪರವಾಗಿಲ್ಲ, ಅದು ಹೇಗೋ ಇರಲಿ ಅಂತೇಳಿ ಆ ಟ್ರ್ಯಾಕ್ ಇದನ್ನು ಹಾಗೆ ಬಿಟ್ಟರೆ ಹವಾಗಡ ಸಂಭವಿಸ್ತದೆ, ಅಲ್ಲಿ ಅಪಘಾತ ಸಂಭವಿಸ್ತದೆ. ಫ್ಯಾಮಿಲಿ ಎಂಬುದು ಹಾಗೆ ಎರಡೂ ಕಡೆ ಕಡೆಯಲ್ಲಿ ಸರಿ ಇರಬೇಕು. ಅವರು ಪ್ರೀತಿಯಿಂದ ನಮ್ಮ ಬಳಿಗೆ ಬಂದರೆ ನಾವು ಸ್ಪಂದಿಸಬೇಕು. ಖಂಡಿತವಾಗಿ ನಾವು ಅವರ ಕಡೆಯಲ್ಲಿ ಪ್ರೀತಿಯಿಂದ ಹೋಗಬೇಕಾದ್ರೆ ಅವರು ಸ್ಪಂದಿಸಬೇಕು.
ಈಗ ದೊಡ್ಡ ಪ್ರಾಬ್ಲಮ್ ಈ ಮೊಬೈಲ್. ತುಂಬಾ ಜನ ನನ್ನ ಹತ್ರ ಮಾತಾಡ್ಲಿಕ್ಕೆ ಬರ್ಬೇಕಾದ್ರೆ, ನನ್ನ ಬಳಿಯಲ್ಲಿ ಕೌನ್ಸಿಲಿಂಗ್ ಬರ್ಬೇಕಾದ್ರೆ ಅವ್ರು ಹೇಳುವಂತದ್ದು ಒಂದೇ, ನನ್ನ ಗಂಡ ನನ್ನ ಹತ್ರ ಮಾತಾಡಲ್ಲ, ಮೊಬೈಲ್ ಇಟ್ಕೊಂಡಿರ್ತಾರೆ ಅಂತೇಳಿ. ಅಂದ್ರೆ ಪ್ರತಿಯೊಬ್ಬರಿಗೂ ನಾವು ಹೇಳುದೇನಂದ್ರೆ, ಮೊಬೈಲ್ ಅನ್ನು ಸ್ವಲ್ಪ ಹೊತ್ತಿಗೆ ಬದಿಗಿಡ್ಬೇಕು. ನಮಗೆ ಮೊಬೈಲ್ ಊಟ ಹಾಕಲ್ಲ. ಈಗ ನೋಡಿ, ನಾನು ಮೊಬೈಲಿಗೆ ಎಲ್ಲ ಆ್ಯಪ್ ಉಂಟು, ಮೊಬೈಲಲ್ಲಿ ಎಲ್ಲ ಆ್ಯಪ್ ಉಂಟು ಅಲ್ವಾ. ಅದು ಮೊಬೈಲಿಗೆ ಕ್ಲೀನ್ ಮಾಡು ಅಂದರೆ, ಅದು ಆ್ಯಪ್ ಕ್ಲೀನ್ ಅಪ್ ಅಂತೇಳಿದರೆ ಕ್ಲೀನ್ ಅಪ್ ಮಾಡ್ತದೆ, ಬೇಡದ್ದು ವೈರಸ್ ತೆಗಿಯುವಂಥದ್ದು ತೆಗೀತದೆ. ಆಗಿದ್ಮೇಲೆ ಮನೆ ಕೆಲಸ ಮಾಡು ಅಂತ ಹೇಳಿದ್ರೆ ಮೊಬೈಲ್ ಬಂದ್ ಮಾಡ್ತದ? ಮಾಡೋದಿಲ್ಲ. ಮನೆ ಕೆಲಸ, ಮಕ್ಕಳ ಕೆಲಸ, ಮತ್ತೆ ಮನೆದೆಲ್ಲ ಜವಾಬ್ದಾರಿಗಳು, ಅಡುಗೆ ಕೆಲಸ ಮೊಬೈಲ್ ಮಾಡೋದಿಲ್ಲ. ಗಂಡನಿಗೆ ಇರುವಂಥ ಕೆಲಸ ಗಂಡ ಮಾಡಬೇಕು, ಹೆಂಡತಿಗೆ ಇರುವಂಥ ಕೆಲಸ ಹೆಂಡತಿ ಮಾಡಬೇಕು, ಇಬ್ಬರು ಸಹ ಸರಿಯಾಗಿರಬೇಕು. ಮತ್ತೆ ದೇವರ ವಾಕ್ಯದಲ್ಲಿ ಹೇಳ್ತದೆ, ಒಬ್ಬರಿಗೊಬ್ಬರು ಮರ್ಯಾದೆ ಕೊಡಿ. ಹೆಂಡತಿ ಆದವಳು ಸ್ವಲ್ಪ ಬಲಹೀನಳೆ, ನಿತ್ಯ ಜೀವಕ್ಕೆ ನಾವು ಹೋಗ್ಬೇಕಾದ್ರೆ ಗಂಡ ಆದವನು ಸ್ವಲ್ಪ ಸಹಿಸ್ಕೊಳ್ಬೇಕು ಹೆಂಡತಿಯ ವಿಷಯದಲ್ಲಿ. ಹಾಗೆಂತ ಹೇಳಿ ಇದು ಮಾಡುವುದಲ್ಲ. ಇಬ್ಬರಲ್ಲಿ ಸಹ ಕೊರತೆ ಇಲ್ಲದಂತ ಜೀವಿತವನ್ನು ನಾವು ನಡೆಸ್ಕೊಂಡು ಹೋಗ್ಬೇಕು. ಕೊರತೆ ಪ್ರತಿಯೊಬ್ಬರಲ್ಲಿ ಇರ್ತದೆ, ಇಲ್ಲ ಅಂತ ನಾ ಹೇಳಲ್ಲ, ಇಬ್ಬರಲ್ಲಿ ಸರಿ ಸಮಾನ ಬರಬೇಕು. ಇನ್ನೊಂದೇನಂತ ಹೇಳಿದ್ರೆ, ಫ್ಯಾಮಿಲಿ ಕುಟುಂಬಕ್ಕೆ ಅಂತೇಳಿ ಟೈಮನ್ನು ನಾವು ಕೊಡಬೇಕು. ಖಂಡಿತ. ಈಗ ನೋಡಿ, ಮೊದಲ ಆ ಕಾಲದಲ್ಲೆಲ್ಲ ಮೊಬೈಲ್ ಎಲ್ಲಿತ್ತು? ಮೊಬೈಲ್ ಇತ್ತ? ಇಲ್ಲ. ಏನು ಇದು ಇತ್ತು ಎಂತ, ಇದು ದೂರವಾಣಿ. ಹೌದು. ಕಾಲ್ ಮಾಡಿ ಕೇಳ್ತಾ ಇದ್ರು, ಆಯ್ತು ಮುಗೀತು. ಅದಾದ್ಮೇಲೆ ಊಟಕ್ಕೆ ಕೂತ್ಕೊಳ್ಬೇಕಾದ್ರೆ ಹೇಗೆ ಕೂತ್ಕೊಳ್ತಾ ಇದ್ರು? ಎಲ್ಲರೂ ಒಟ್ಟಿಗೆ. ನಾವು ಇವತ್ತು, ನಾನು ಇವತ್ತು ಮೈಸೂರಿಗೆ ಹೋದ್ರು ಸರ್, ನನಗೆ ತುಂಬ ಖುಷಿ. ಅಂದ್ರೆ ಮನೇಲಿ ಸಹ ನಾವು ಒಟ್ಟಿಗೆ, ಇಲ್ಲಿ ಸಹ ನಾವು ಒಟ್ಟಿಗೆ, ನಾವೆಲ್ಲರಿದ್ರೆ ನಾವು ಒಟ್ಟಿಗೆ ಮಾಡ್ತೇವೆ, ಯಾರಿಲ್ಲದ್ರೆ ನಾವು ಒಬ್ಬೊಬ್ಬರೇ ಊಟ ಮಾಡಬೇಕು. ಇದ್ರೆ ನಾವೆಲ್ಲ ಒಟ್ಟಿಗೆನೆ ಊಟ ಮಾಡ್ತೇವೆ, ಒಬ್ಬ ಸಪ್ರೇಟ್ ಸಪ್ರೇಟ್ ಅಲ್ಲ. ಆದರೆ ನಾನೀಗ ಮೈಸೂರಿಗೆ ಹೋದ್ರು ಸಹ ಎಷ್ಟು ಟೈಮ್ ಆಗಲಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು, ಕೆಳಗಡೆ ಕೂತ್ಕೊಂಡೇ ನಾವು ಊಟ ಮಾಡೋದು, ಎಲ್ಲ ಒಟ್ಟಿಗೆ ಕೂತ್ಕೊಂಡು, ಅದೊಂದು ರೀತಿ ಸಂತೋಷ ನೋಡಿ. ಒಬ್ಬರ ಮುಖ ಒಬ್ಬರು ನೋಡಿಕೊಂಡು, ಒಬ್ಬರ ಕಷ್ಟ ಅಂದರೆ ಮಾತಾಡಿಕೊಂಡು, ಏನೋ ಅದೊಂದು ಏನೋ ಒಂದು ರೀತಿ ಸಂತೋಷ ಕೊಡ್ತದೆ, ಏನೋ ಒಂದು ರೀತಿ ಖುಷಿ. ನೀವು ಮಾಡದೇ ಇದ್ರೆ ಮಾಡಿ ನೋಡಿ ನೀವೆಲ್ಲರೂ. ಅಂದರೆ ಈ ಒಂದು ಆಧುನಿಕ ಲೋಕದಲ್ಲಿ ಸಮಯ ಇದೆ ಅವರಿಗೆ. ಅಂದ್ರೆ ವೈಯಕ್ತಿಕವಾಗಿ ಮೊಬೈಲ್ ಇಟ್ಕೊಂಡವರು ಮೊಬೈಲ್ ಇಟ್ಕೊಂಡು ರೂಮ್ ಒಳಗಡೆ ಹೋಗ್ತಾರೆ, ಊಟ ಮಾಡ್ಬೇಕಾದ್ರೆ ಮೊಬೈಲ್ ಇಟ್ಕೊಂಡು ಹೋಗ್ತಾರೆ, ಎಲ್ಲಾ ಕಡೆಯಲ್ಲಿ ಮೊಬೈಲ್. ಟಾಯ್ಲೆಟ್ಗೆ ಹೋದ್ರು ಸಹ ಮೊಬೈಲ್ ಇಟ್ಕೊಂಡು ಹೋಗ್ತಾರೆ, ಎಲ್ಲಾ ಕಡೆ ಮೊಬೈಲ್ ಮೊಬೈಲ್ ಮೊಬೈಲ್. ದಯವಿಟ್ಟು ಮೊಬೈಲ್ ಅನ್ನು ಒಂಚೂರು ಪ್ರತ್ಯೇಕಿಸ್ಬಿಟ್ಟು ಸ್ವಲ್ಪ ಕೂತ್ಕೊಂಡು ಎಲ್ಲರೂ ಸಮಾಧಾನದಲ್ಲಿ ಕೂತ್ಕೊಂಡು ಊಟ ಮಾಡಿ ನೋಡುವ. ಅದ್ರಲ್ಲಿ ಏನೋ ಒಂದು ತೃಪ್ತಿ ಇದೆ, ಏನೋ ಒಂದು ಸಂತೋಷ, ಏನೋ ಒಂದು ಆನಂದ, ಏನೋ ಒಂದು ಅಂದರೆ ದೈವಿಕ ಸಮಾಧಾನ ಅಲ್ಲಿ ಇರ್ತದೆ. ಆಗಿದ್ಮೇಲೆ ಹೆಂಡತಿಗೆ ಕೊಡುವುದನ್ನು ಹೆಂಡತಿಗೆ ಕೊಡಬೇಕು, ಗಂಡನಿಗೆ ಕೊಡುವುದನ್ನು ಗಂಡನಿಗೆ ಕೊಡಬೇಕು, ಮಕ್ಕಳಿಗೆ ಕೊಡುವುದನ್ನು ಮಕ್ಕಳಿಗೆ ಕೊಡಬೇಕು, ಅತ್ತೆ ಮಾವನಿಗೆ ಕೊಡುವಂಥದ್ದು ಅತ್ತೆ. ಅಂದರೆ ಜೋಡು ಕುಟುಂಬದಲ್ಲಿ ಇದ್ದರೆ, ಅಂದರೆ ದೊಡ್ಡ ಕುಟುಂಬದಲ್ಲಿ ಇದ್ದರೆ ಅವರವರಿಗೆ ಕೊಡಬೇಕಾದದ್ದನ್ನು ಅವರಿಗೆ ಕೊಡಬೇಕು. ಆದರೆ ಸಪ್ರೇಟ್ ಆದರೆ, ಅಂದರೆ ಗಂಡ ಹೆಂಡತಿ ಮಕ್ಕಳು ಅಂತೇಳಿ ಬಂದಮೇಲೆ ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ, ಮೊದಲ ಪ್ರಾಮುಖ್ಯತೆ. ಸಮಯವನ್ನು ನಾವು ಸ್ವಲ್ಪ ಬೇರ್ಪಡಿಸಿ ಹೆಂಡತಿಯ ಕಷ್ಟವನ್ನು ಗಂಡ ಆದವನು ಕೇಳಬೇಕು, ಗಂಡನ ಕಷ್ಟವನ್ನು ಹೆಂಡತಿ ಆದವನು. ಆಗಿದ್ಮೇಲೆ ಈ ನಮ್ಮ ಮಾತುಕತೆ, ಈ ಒಂದು ವಿಷಯ, ಈ ನಾವು ಸಬ್ಜೆಕ್ಟಿಗೆ ಬರಲೇ ಇಲ್ಲ, ಆದರೆ ದೇವರ ಚಿತ್ತ ಇದೆ, ನಾವು ಇದನ್ನು ಕಂಟಿನ್ಯೂ ಮಾಡ್ತೇವೆ. ಯಾಕೆ ಅಂತ ಹೇಳಿದರೆ, ಇವತ್ತಿನ ದಿನದಲ್ಲಿ ತುಂಬ ಕುಟುಂಬದಲ್ಲಿ ಸಮಸ್ಯೆಗಳು, ಗೊಂದಲಗಳು, ಕೆಲವೊಂದು ರೀತಿಯಾದಂಥ ಒತ್ತಡಗಳು, ಕೆಲವೊಂದು ರೀತಿಯಾದಂಥ ಜಗಳಗಳು, ಇದಕ್ಕೆಲ್ಲ ಕಾರಣ ಏನು ಹೇಳಿ? ಮೊಬೈಲ್. ಮೊಬೈಲ್ ಮೊಬೈಲ್ ಇಟ್ಕೊಂಡು ನೋಡೋದು, ಮೊಬೈಲಲ್ಲಿ ಹಾಡೋದು, ಮೊಬೈಲಲ್ಲಿ ಇರುವುದು, ಇದೆಲ್ಲ ಏನಾಗ್ತದೆ? ಹೆಂಡತಿಗೆ ಇಷ್ಟ ಆಗಲ್ಲ. ಕೆಲವೊಮ್ಮೆ ಹೆಂಡತಿ ಮಾಡೋದು ಗಂಡನಿಗೆ ಇಷ್ಟ ಆಗೋದಿಲ್ಲ. ಇಷ್ಟ ಇಲ್ಲದೆ ಇರುವುದನ್ನು ನಾವು ಮಾಡಿದರೆ ಮಾತ್ರ ಅಲ್ಲಿ ಸಮಸ್ಯೆ. ಹೌದು, ಗಂಡನಿಗೆ ಇಷ್ಟ ಆದುದನ್ನು ನೀವು ಮಾಡಿ ಸಮಸ್ಯೆ ಇಲ್ಲ. ನಾವು ಅವ್ರ ಜೊತೆಲಿ ಏನೇ ಇಲ್ಲ, ಅದು ಆಯಸ್ಕಾಂತ ಈ ಕಬ್ಬಿಣವನ್ನು ಆಕರ್ಷಿಸುವ ಹಾಗೆ ಅದು ಆಕರ್ಷಿಸ್ತಾ ಇರ್ತದೆ. ಈಗ ಆಯಸ್ಕಾಂತದಲ್ಲಿ ವಿರೋಧ ಇದಿರ್ತದೆ,
ಅದನ್ನು ಮತ್ತೆ ಇದನ್ನು ಸೇರಿಸಿದ್ರೆ ಸೇರುದೇ ಇಲ್ಲ. ಈಗ ನೀರು ಮತ್ತೆ ಆಯಸ್ಕಾಂತ ಒಟ್ಟಾಗ್ತದ? ಇಲ್ಲ. ನೀರು ಇದು ಆಯಸ್ಕಾಂತ ಮತ್ತೆ ಅಲ್ಯೂಮಿನಿಯಂ ಒಟ್ಟಾಗ್ತದ? ಇಲ್ಲ. ನೀರು ಮತ್ತೆ ಮರ ಇದು ಸಾರಿ ಆಯಸ್ಕಾಂತ ಮತ್ತೆ ಮರಳು ಒಟ್ಟಾಗ್ತದ? ಇಲ್ಲ. ಅದರಲ್ಲಿ ಕಬ್ಬಿಣದ ಅಂಶ ಇದ್ರೆ ಮಾತ್ರ ಅದು ಒಟ್ಟಾಗ್ತದೆ. ಹಾಗೆ ಫ್ಯಾಮಿಲಿ ಸಹ ಕುಟುಂಬ ಅಂತ ಹೇಳಿದ್ಮೇಲೆ ಸಹ ನಮ್ಗೆ ಅವರಿಗೆ ಬೇಡವಾದಂತ ಸ್ವಭಾವ ನಮ್ಮಲ್ಲಿ ಇರಬಾರ್ದು. ಹೌದು. ಅವ್ರಿಗೆ ಇಷ್ಟ ಇಲ್ದಿರುವಂತ ಸ್ವಭಾವ ನಮ್ಮಲ್ಲಿ ಇರಬಾರ್ದು. ಅದು ಅವ್ರು ನಮ್ಮ ಸ್ವತಃ ಅವರೇ ಬರ್ತಾರೆ, ಪ್ರೀತಿಸ್ಕೊಂಡು ಅವರೇ ನಮ್ಮಲ್ಲಿ ಬರ್ತಾರೆ. ಆಗಿದ್ಮೇಲೆ ಈ ನನ್ನ ನಮ್ಮ ಜ್ಞಾನವಂತಹ ಮಹಿಳೆ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರಲ್ಲಿ ಸಹ ನಾವು ಕೇಳಿಕೊಳ್ಳುವುದೇನೆಂದರೆ, ತ್ಯಾಗ ಮಾಡುವಂಥ ವಿಷಯದಲ್ಲಿ ತ್ಯಾಗ ಮಾಡಬೇಕು, ಇಷ್ಟ ಇಲ್ಲದಿರುವಂತಹ ಸಂಗತಿಗಳನ್ನು ದೂರ ಇಡಬೇಕು. ಕುಟುಂಬದಲ್ಲಿ ಸಂತೋಷವಾಗಿ ನಾವು ಇರಬೇಕಾದ್ರೆ ದೇವರ ಒಂದು ಭಯಭಕ್ತಿಯ ಜೀವಿತ ನಮ್ಮ ಕುಟುಂಬವಾಗಿರಬೇಕು. ಆಗ ಮಾತ್ರ ಈ ಒಂದು ಸಂತೋಷವಾದಂತಹ ಕುಟುಂಬ ನಾವು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ, ನಾವು ಅನುಭವಿಸಲಿಕ್ಕೆ ಆಗ್ತದೆ. ಪ್ರಿಯರೇ, ಇಲ್ಲಿಯವರೆಗೂ ಈ ಒಂದು ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಾ ಬಂದಿದ್ದೀರಿ, ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ವಂದನೆಯನ್ನು ಸಲ್ಲಿಸುತ್ತೇವೆ. ಮಾತ್ರವಲ್ಲ, ಬೀನಾ ಅಬ್ರಹಾಂ ಅವರು ಸಹ ನಮ್ಮ ಜೊತೆಯಲ್ಲಿ ಬಂದು ಒಳ್ಳೆಯ ಕೆಲವೊಂದು ವಿಷಯಗಳನ್ನು ನಮ್ಮ ಮಧ್ಯದಲ್ಲಿ ಹಂಚಿಕೊಂಡಿದ್ದಾರೆ. ಅವರಿಗೂ ಸಹ ಈ ಒಂದು ಆಸರೆ ಟಿವಿಯ ಪರವಾಗಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಸಸ್ಯ ತುಂಬ ಥ್ಯಾಂಕ್ಸ್, ಅನೇಕ ವಿಷಯಗಳನ್ನು ನೀವು ನಮ್ಮ ಜೊತೆಯಲ್ಲಿ ಹೇಳಿಕೊಂಡಿದ್ದೀರಿ. ಮಾತ್ರವಲ್ಲ, ಇನ್ನೊಂದು ಸಂಚಿಕೆಯಲ್ಲಿ ಇನ್ನೂ ಅನೇಕ ವಿಶೇಷವಾದಂಥ ಸಂಗತಿಗಳನ್ನು ನಾವು ತಕ್ಕೊಂಡು ಬರ್ತೇವೆ. ಅಲ್ಲಿಯವರೆಗೂ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸುತ್ತಾ ಇರಿ. ಧನ್ಯವಾದಗಳು.